ಐದು ದಿನ ಬಹಳ ಚಂದ ಪ್ರವಚನ ಕೇಳಿ. ಮಡಿವಾಳ ಶಿವಯೋಗಿಗಳ ಇವತ್ತು ಸೊನ್ನದ ಮುತ್ತಿಯವರು ಬಂದಿದ್ರು ಮಡದಾಗ, ಸ್ವಲ್ಪ ತಡ ಆಯ್ತು ನಮಗೆ. ಅವ್ರು ಕೈನೂರು ಪುರಾಣಕ್ಕೆ ಹೋಗ್ತಾರೆ, ದಿನ ಕಡ್ಕೊಳ ಮೇಲೆ ಆಯ್ತು. ಅವ್ರು ನಿನ್ನೆ ಬರೋರಿದ್ರು, ಅವಸರದಾಗ ಹೋದರು, ಇವತ್ತು ಬಂದು ಮಡದಾಗ ಬಂದು ಕುಂತು ಮಾತಾಡಿ ಮಡಿವಾಳಪ್ಪನ ಪಾದರಕ್ಷವ ಒರಿಜಿನಲ್ ಅವರು ಅವ್ರು ಹಾಕ್ಕೊಂಡು ಪಾದರಕ್ಷವ ನಮ್ಮ ಮಡದಾಗ. ಅವ್ರು ಪೂಜೆದ ರೂಮ್ನಾಗ ಇರ್ತಾವೆ, ಹೊರಗೆ ಬರೋಂಗಿಲ್ಲ. ವರ್ಷಕ್ಕೊಮ್ಮ ಅವ್ರು ಪಾದರಕ್ಷಿಗೆ ನಮಸ್ಕಾರ ಮಾಡಿ ಕೈನೂರು ಪುರಾಣಕ್ಕೆ ಹೋದರು. ಅವರಿಗೆ ಕಳಿಸಿ ಕಡೆ ಬರೋದ್ರಾಗ ತಡ ಆಯಿತು. ಇವತ್ತು ಪ್ರವಚನ ಕೇಳಿ ಇಲ್ಲೇ ಸಮೀಪಿದ್ದೂ ಕೂಡ ಸುಮ್ಮನೆ ನಾವು ದರ್ಶನ ಮಾಡ್ಕೋತೀವಿ, ಬರ್ತೀವಿ ಹೋಗ್ತೀವಿ, ಮುತ್ತೇನ ಹಾಡ ಕೇಳ್ತೀವಿ. ಸಾರಾಂಶ ಭಾಳ ಕೇಳೋದು ಅಪರೂಪ. ನಿಮ್ಮ ನೆನಪಿರ್ತದೆ, ಒಂದು ಸಲ ಕೇಳಿದ್ರಂದ್ರೆ ಜೀವನದಾಗ ನೆನಪಿರ್ಬೇಕು, ಆ ನೆನಪನ್ನು ಹಾರಬಾರ್ದು. ಎಲ್ಲ ನೆನಪು ಹಾರ್ರಿ, ಮಂದಿ ಕಡಿದು ಬೇಯಿಸ್ಕೊಂಡು ನೆನಪು ಹಾರ್ರಿ, ಮಂದಿ ದ್ವೇಷ ಮಾಡಿದ್ರೆ ಅದು ನೆನಪು ಹಾರ್ರಿ, ಏನಾರ ಒಂದು ಕೆಟ್ಟ ಗಳಿಗೆಯನ್ನು ನೆನಪು ಹಾರ್ರಿ. ಇನ್ನು ಹೊಸ ಜೀವನ ನಮ್ಮದಿನ್ನ ಇನ್ನು ಮ್ಯಾಲ ಅದು ಬಿಡೋದು. ಹಾವು ಪರಿ ಬಿಟ್ಟಂಗೆ, ಹಾವು ಹೆಂಗೆ ಪರಿ ಬಿಡ್ತದ ನಿಚ್ಚಲ ಆಗ್ತದಂತ, ಹಂಗೆ ನಾವು ಇನ್ನು ಸ್ವಚ್ಛಾಗಿ ಹಿಂದೇನು ತಪ್ಪು ಮಾಡೀವಿ ಮಾಡಿ ಇನ್ನು ಮುಂದೆ ತಪ್ಪು ಮಾಡಬಾರ್ದು ಅಂತ ನಿರ್ಣಯ ಮಾಡೋದು. ಸಿದ್ಧಬಸವ ಸ್ವಾಮಿಗಳು ಹೇಳಿದರು, ಯವ್ವ ನನಗೇನು ನೀವು ಏನು ಕೊಡ್ತೀರಿ ತಗೋತೀವಿ ಅಂದ್ರೆ, ಅವರು ಏನು ಕೊಡ್ತೀವಿ ತಗೋತೀರಿ ಅಂದ್ರೆ ನೀವು ಏನು ಏನಕ್ಕೆ ಕೊಡ್ತಿದ್ರು ಏನು ಬಿಡ್ತಿದ್ರು ಗೊತ್ತಿಲ್ಲ, ಆದರೆ ಚಟಾಕ್ ಕೊಡ್ರಿ ಅಂದ್ರೆ. ಅವರು ನಿನ್ನ ಭಾಳ ಮಂದಿ ನಮಸ್ಕಾರ ಮಾಡೋ ಹೊತ್ತಿಗೆ ನಾ ಕೆಲಸಕ್ರಿ ಕೊಟ್ಟೆ, ನಡಬರಕ್ಕೆ ಗುಂಡಕ್ಕೆ ಸುಣ್ಣದ ಕಲಿ ಹತ್ತಿತ್ತು ಭಾಳ ಮಂದಿ ಹೆಣ್ಮಕ್ಳಿಗೆ ನೋಡಿ, ಸುಣ್ಣ ತಿಕ್ಕೊಂಡು ತಿಂದೆ ಬಂದಾರಂತ. ತಿನ್ನಬೇಡ್ರಿ, ಆರೋಗ್ಯ ಖಾನಿ ಅದ, ನಾವು ಬಿಡಂಗಿಲ್ಲರಿಪ್ಪ. ಏನು ನಾವು ಎಲ್ಲ ಬಿಡ್ತೀವಿ, ಚಟ ಬಿಡಂಗಿಲ್ಲ. ಆರೋಗ್ಯ ಖಾನಿ ಅದ, ಆದಷ್ಟು ಪ್ರಯತ್ನ ಮಾಡಿ ಬಿಡೋ ಪ್ರಯತ್ನ ಮಾಡಿರಿ. ಯಾಕಂತ ಕೇಳಿದರೆ ಈಗ ತಂಬಾಕಿನಿಂದ ಭಯಂಕರ ಜನ ಕ್ಯಾನ್ಸರ್ ಆಗಿ ಸಾಯ್ತಾರೆ, ಪಿತ್ತ ಆಗ್ತದ, ಅನೇಕ ರೋಗಗಳು ಪಿತ್ತಿನಿಂದ ಬರ್ತಾವೆ. ಅನೇಕ ರೋಗಗಳು ಬರದೇ ಪಿತ್ತಿನಿಂದ, ಆ ರೋಗಗಳನ್ನು ಕಳ್ಕೊಳ್ಳೋ ಪ್ರಯತ್ನ ಮಾಡ್ರಿ ಅಂತ ಭಾವಿಸ್ಕೊಂಡು ಮೂರು ರಾತ್ರಿಗಳಿರ್ತಾವಂತ. ಎಷ್ಟು? ಮೂರೇ ರಾತ್ರಿಗಳು ಶ್ರೇಷ್ಠವಾದಂಥ ರಾತ್ರಿಗಳು. ಯಾವ ರಾತ್ರಿ? ಶಿವರಾತ್ರಿ, ಕತಾಲ ರಾತ್ರಿ, ಸಂಕ್ರಾಂತಿ, ಸಂಕ್ರಾತ್ರಿ. ಇವು ಮೂರೂ ಪವಿತ್ರವಾದಂಥ ರಾತ್ರಿಗಳು. ನಾಳೆ ಬರುವಂಥದ್ದು ಶಿವರಾತ್ರಿ. ಒಂದು ವರ್ಷಕ್ಕೊಮ್ಮ ಪರಮಾತ್ಮ ಭೂಮಿ ಮೇಲೆ ಬರ್ತಾನಂತ, ಭೂಮಿ ಮೇಲೆ ಬಂದು ಎಲ್ಲ ಕಡೆಗೆ ತಿರುಗಾಡ್ತಾನಂತ, ಯಾರ್ಯಾರು ಹ್ಯಾಂಗ್ಯಾಂಗ ಹರ ನೋಡಿ ಹೋತಾನಂತ. ಒಂದು ಸಲ ಪಂಡ್ರಾಪುರದೊಳಗೆ ಪರಮಾತ್ಮ ಭೇಟಿಯಾದಂತ. ಹೆಂಗೆ ಭೇಟಿಯಾದ ಅಂದ್ರೆ, ಪಾರ್ವತಿ ಪರಮಾತ್ಮ ಇಬ್ಬರು ಕುಂತು ಕೈಲಾಸದಾಗ ಮಾತಾಡಕತ್ತಿದ್ರಂತ. ಏನು ಮಾತಾಡ್ಲಕತ್ತಿದ್ರು ಅಂದ್ರೆ, ಪಾರ್ವತಿ ಅಂದ್ಲಂತ ಪಾಂಡುರಂಗನ ಭಕ್ತರು ಎಷ್ಟು ಶ್ರದ್ಧೆ ಅದ, ಎಷ್ಟು ಜನ ಬರ್ತಾರ, ಲಕ್ಷೋಪಲಕ್ಷ. ಮೊನ್ನೆ ನಾ ಪಂಡ್ರಾಪುರಕ್ಕೆ ಹೋಗಿದ್ದೆ, ಇವರು ನನಗೆ ಸಿದ್ಧಬಸವ ಸ್ವಾಮಿಗಳು ಅಲ್ಲಿ ಒಬ್ಬರು ಇವರು ಶಿಷ್ಯ ಅದನಲ್ಲಿ ಪಂಡ್ರಾಪುರದಾಗ, ಅವ್ರು ಕರ್ಕೊಂಡು ಹೋಗಿದ್ದೆವು, ನಾವು ಅವ್ರು ಕೂಡಿ ಹೋಗಿದ್ದೆವು. ನೇರವಾಗಿ ಪಂಡ್ರಾಪುರನ ವಿಠೋಲನ ಪಾದಕ್ಕೆ ದರ್ಶನ ಮಾಡಿಸಿದ್ರು ಅವರು, ನಮ್ಮ ನೇರವಾಗಿ ಕರ್ಕೊಂಡು ಹೋದ್ರು ಒಳಗೆ. ಆ ಪಂಡ್ರಾಪುರನ ವಿಠೋಲನ ದರ್ಶನಕ್ಕೆ ಎಷ್ಟು ಬರ್ತಾರೆ ಜನ ಅಂತಾರೆ, ಏಕಾದಶಿಗೆ ಬರ್ತಾರಂತ 18 ಲಕ್ಷ ಜನ ಬಂದಾರಂತ. 18 ಲಕ್ಷ ವೈಕುಂಠ ಏಕಾದಶಿ ದಿನ 18 ಲಕ್ಷ ಜನ ಅಂದಾಜು ಬಂದಾರಿ ಅಪ್ಪವ್ರೆ ಅಂತ ಹೇಳ್ದವ ಪೂಜಾರಿ. ಅದ್ಭುತವಾದಂಥ ಜನ ಭಕ್ತರು ಸೇರ್ತಾರಲ್ಲಿ, ಭಾಳ ಶ್ರದ್ಧೆ. ಅಲ್ಲಿ ಮಹಾರಾಷ್ಟ್ರದಾಗಂತ್ರ ಪಂಡ್ರಾಪುರ ವಿಠೋಬ ಇಲ್ಲದ ಮನೆಯೇ ಇಲ್ಲ.
ಮಡಿವಾಳಪ್ಪ ಎಂಥ ಜ್ಞಾನಿ, ಒಬ್ಬರ ಮನೆಗೆ ಒಂದು ಫೋಟೋ ಇಲ್ಲ ಮಡಿವಾಳಪ್ಪ. ಅವನು ಮಾರಿ ನೋಡಿದ್ರೆ ನಿಮ್ಮೆಲ್ಲ ಪಾಪ ನಾಶ ಆತವ. ಎಂಥ ಜ್ಞಾನಿ ರೀ ಅವ, ಸೊಳ್ಳಗೊಳ್ಳ ಹೇಳಿ ನಿಂಬಿಕಾಯಿ ಮಂತ್ರಿಸ್ ಕೂಡ ಸುಮ್ಮತ್ತೇನವ. ಯಾಕೆ ರೀ ನಿಂಬಿಕಾಯಿ ಮಂತ್ರಿಸ್ ಕೂಡ ಮುತ್ತೇನು, ಕಾಗದ ಒಯ್ ನೋಟ್ ಮಾಡವನವ, ಇದ್ದಕ್ಕಿದ್ದಂಗೆ ಮಾತಾಡೋಂಥ ಮಹಾಪರಮಜ್ಞಾನಿ ಅವ ಮಡಿವಾಳಪ್ಪ. ಅವನ ವಿಚಾರಗಳು ಬಲ್ಲವ್ರಿಗೆ ತಿಳಿತದ, ಎಲ್ಲರಿಗೂ ತಿಳಿಯಂಗಿಲ್ಲ. ಕಲ್ಸಕ್ರಿ ತಿಂದವನಿಗೆ ರುಚಿ ಗೊತ್ತಿರ್ತದ, ತಿಲ್ಲಾರ್ದವನಿಗೆ ಏನು ಗೊತ್ತಿರ್ತದ? ಕಲ್ಸಕ್ರಿ ತಿಂದವ್ರಿಗೆ ಗೊತ್ತಿರ್ತದೆ, ತಿಲ್ಲಾರ್ದವನಿಗೆ ಕೇಳ್ರಿ ಹೆಂಗದನಪ್ಪ ಗೊತ್ತಿಲ್ಲ ಅಂತ. ನಾವು ಹಂಗೆ ಮಡಿವಾಳಪ್ಪನ ವಿಚಾರಗಳು ತಿಳ್ಕೊಂಡವನಿಗೆ ಗೊತ್ತಿರ್ತದೆ. ಪಂಡ್ರಾಪುರದೊಳಗೆ ಭಾಳ ಮಂದಿ ಭಕ್ತರು ಹೊಂಟಿದ್ರು. ಪರಮಾತ್ಮಂದ ಇವು ಎಷ್ಟು ಮಂದಿ ಗೊಳ್ಳದರಂದ, ದಾಂಭಿಕ ಭಕ್ತರಂದ, ಜಗಳ ಹತ್ತು ಇಬ್ಬರಿಗೆ ಪಾರ್ವತಿಗೆ ಪರಮಾತ್ಮಗ. ಹೆಂಗ್ರಿ ಇಷ್ಟು ಜನ ಭಕ್ತಿಯಿಂದ ಬಂದಾರ, ಪಾಂಡುರಂಗನ ದರ್ಶನಕ್ಕೆ ಬಂದಾರ, ನೀವೆಲ್ಲ ಸುಳ್ಳದಂತಿದೆಯಲ್ಲ ಹೆಂಗ? ಏ ನನಗೆ ಗೊತ್ತು, ನಿನಗೇನು ಗೊತ್ತು, ಹೆಂಗೆ ಗಂಡ ಹಿಡ್ದು ಜಗಳ ನಡೆದಿತ್ತು ಅವ್ನ ಮನ್ಯಾಗ, ನಡೆದಿತ್ತು ಅವ್ನ ಮನೆಗೊಳ್ದಾಗ ಅವ್ರವ್ರ ವೈಯಕ್ತಿಕ. ಈ ಬೀಗರ ಮನೆಗೆ ಹೋಗ್ಬೇಕೋ ಬಿಡ್ಬೇಕೋ, ಕಾರಣಕ್ಕೆ ಹೋಗ್ಬೇಕೋ ಬಿಡ್ಬೇಕು, ರೊಕ್ಕ ದಾಸೋ ದಾನ ಮಾಡಬೇಕು ಬಿಡ್ಬೇಕು, ಎಲ್ಲ ನಡೆದಿರ್ತಾವ ಪ್ರಪಂಚಕ್ಕೆ. ನಮ್ಮ ಹೇಳಿದ್ರಲ್ಲ ಹೋಗಿ ಬಗ್ಗಿಸ್ಕೊಂಡು ಜಡ್ದು 1500 ರೂಪಾಯಿ ಕಳ್ಕೊಂಬಂದಿಲ್ಲ ಹಿಂಗ ಆತಾವ ಒಳಗೆ. ಆ ಪರಮಾತ್ಮ ಅನ್ನಂತ ನಿನಗೇನು ಗೊತ್ತದ, ಮಳ್ಳ ಸುಮ್ ಕುಂದ್ರ ಅನ್ನಂತ ನನಗೆ ಗೊತ್ತಿಲ್ಲ, ನಿನಗೇನು ಗೊತ್ತದ ಅನ್ಲತ್ತ ದೇವಿ. ದೇವಿ ಭಾಳ ಬದುಕಿರ್ತಾಳೆ. ಯಾವ ನೀವು ದೇವಿದೇರಿ ದೇವಿಯರಿ ಮನೆಯಾಗ, ಇವೆಲ್ಲರೂ ಸುಮ್ ಕುಂದ್ರಬೇಕು ನೀವು ಎಲ್ಲ ತಯಾರಾದ್ರೆ ಅಂದರೆ ಮನೆ ಯಾವ ಆಟ ನಡೀತದ, ಯಾರ್ದು ನಡೆಯಂಗಿಲ್ಲ. ಆವಾಗ ಪರಮಾತ್ಮ ಪರೀಕ್ಷೆ ಮಾಡಮ್ಮನಂತ, ಪಾರ್ವತಿ ಒಬ್ಬ ಮುದುಕಿ ಆದ್ಲಂತ, ಪರಮಾತ್ಮ ಒಂದು ಆಕಳ ಅನ್ನಂತ. ಹೋಗಿ ಪಂಡ್ರಾಪುರದೊಳಗೆ ದೊಡ್ಡ ನದಿ ಹರಿದದ, ಆ ನದಿಯಾಗ ಸ್ನಾನ ಮಾಡಿ ಮಂದಿ ದರ್ಶನಕ್ಕೆ ಹೋತಾರಲ್ಲಿ ಲಕ್ಷಾನುಗಟ್ಟಲೆ ಅಂತ ಹೇಳಿದ್ವಲ್ಲ, ಚಂದ್ರಭಾಗ ಅಂತದ ಅಲ್ಲಿ ಚಂದ್ರಭಾಗ ಅಂತ. ಅಲ್ಲಿ ದರ್ಶನ ಮಾಡಿದ್ರೆ ಪುಣ್ಯ ಬರ್ತದ, ಪಾಪ ಹೋಗ್ತದಂತ. ಅದು ವಾಹಿನಿ ಅದ, ಪಂಡ್ರಾಪುರ ಇಟ್ಟೋಬನ ವಾಣಿ ಅದಲ್ಲಿ ದರ್ಶನ. ಜಳಕ ಮಾಡೋರು ಹೋಗೋರು ಪಂಡ್ರಾಪುರ ವಿಠಲ್ 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 ಅಂತ ಹೋಗೋರು, ಇವರು ಇಬ್ಬರು. ಅದು ಆಕಳ ಕೆಸರಾ ಸಿಗಿಬಿದ್ದಿತ್ತು, ಆ ಅಜ್ಜಿ ಮುದುಕಿ ಆಗಿದ್ದಲ್ಲ ಪಾರ್ವತಿ, ಯಪ್ಪ ನನ್ನ ಆಕಳ ಸಿಗಿಬಿದ್ದದ ಕಿತ್ರು ತೆಗೀರು ಅನ್ನಕ್ಕಿಂತ ಹೋಗವ ಕೆಸರಾತದ ಮುದುಕಿ, ನೀನು ಹಚ್ಚಿದ ಕಿರಿಕಿರಿ ಅನ್ನೋದು ಹೋಗೋದು. ಎಲ್ಲರೂ ಹೋದ್ರಂತ ಯಾರೂ ಕಿತ್ತಿಲ್ಲ, ಆಕಳ ತೆಗಿಲಿಲ್ಲ ಬಿಡಿಸ್ಲಿಲ್ಲ. ನಮ್ಮ ಒಬ್ಬ ಮನುಷ್ಯ ನಮ್ಮ ಗೊಲ್ಲಾಳಪ್ಪನಲ್ಲ ಭಕ್ತ, ಈ ಗೊಲ್ಲಾಳಪ್ಪನಂತ ಭಕ್ತ ಬಂದು ಯಾಕಜ್ಜಿ ಯಾಕೆ ಬಿಡ್ದಾಗ್ಲಕ್ಕತ್ತಿ, ಯಪ್ಪ ಹಿಂಗೆಲ್ಲ ಆಕಳು ನಂದು ಹೊಡ್ಕೊಂಡು ಹೋಗವತ್ತಿ, ನೀರು ಕುಡಿಸ್ಕೊಂಡು ಹೋಗವತ್ತಿ, ಕೆಸರ ಸಿಕ್ಕದ, ಒಬ್ಬರು ನನ್ನ ಆಕಳು ತೆಗಿಯಲ್ರು, ಎಂಥ ಭಕ್ತರೂಪ ಅಂಥೇಳಿ ಅಂದಾಗ ನಾ ಹಿಡಿತೀನಿ ಅಜ್ಜಿ ಹಿಡೀನಿ ಸುಮ್ಮನೆ ಅಂಥೇಳಿ ಎತ್ತಿ ಕಿತ್ತಲಕ್ಕೆ ಹೋದವ ಸುಮ್ಮನೆ. ಅವನ ಇಬ್ಬರು ಪರಮಾತ್ಮ ಪಾರ್ವತಿಯರ್ಯಾರ ಜಗತ್ತೆ ಆಳವ್ರು ಯಾರ, ಸುಮ್ಮ ಇವಿಟ್ಟು ಹಿಡಿಯೋದಕ್ಕೆ ಅದು ಆಕಳು ಹೊರಗೆ ಬಂದುಬಿಡ್ತದೆ. ಇಬ್ಬರು ಆಶೀರ್ವಾದ ಮಾಡಿ ಗೊಲ್ಲಾಳಪ್ಪಗೆ ಆಶೀರ್ವಾದ ಮಾಡಿ ಹೋದ್ರಂತ ಹೇಳಿದ್ ನಾನು ಪರಮಾತ್ಮ ನೋಡಿದೀನಿ. ಒಬ್ಬರಾರು ಬಂದ್ರ ನಿನ್ನ ಸಹಾಯಕ್ಕೆ ಬಂದ್ರ ಇವರೆಲ್ಲ ನೋಡು, ಇಷ್ಟೆಲ್ಲ ಡಾಂಬಾಚಾರಕ್ಕೆ ನೌಕರಿ ಏನೇನೋ ಬೇಡ್ಕೊಂಡ್ರನ್ನ, ನನಗೆ ಒಂದೆರಡು ಊದುಬತ್ತಿ ಹಚ್ಚಿದ್ರನ ನನಗೆ 100 ಚೀಲ ಜೋಳ ಬೆಳೀಲಿ ಅಂತ ಕಳಮಾಡ್ಬೇಕಾ ದೇವ್ರನ್ನ. ಒಂದು ತೆಂಗಿನಕಾಯಿ ಹೊಡೆದೇವನ ಇಲ್ಲದೇ ಬೇಡ್ಕೊಳ್ಳೋದು ಗುಡ್ಡದಷ್ಟು ಎಲ್ಲಿದ್ದು ಕೊಡ್ಬೇಕು ದೇವ್ರ ಕದಕ್ಕೆ ಕಡ್ಕೊಳ್ಳಿ ಮಡಿವಾಳಪ್ಪ. ಭಾಳ ಚಂದ ಹೇಳ್ದ, ಯಾಕ್ರಿ ಗವಾಯ ತಾ ಪಡೆದಿದ್ದು ತನ್ನ ಸಂಕಟ ಶಿವನಿಗೆ ಯಾಕೆ ಬೀತಿ ನಿನ್ನ ಸಂಕಟಕ್ಕೆ, ನೀ ಬಂದಿದ್ದಿ ಗಂಟ ಹೊರಲಾಕ ಸವಿ ಸುಖ ಮಾಡಿಕೊಂಡು ಉಳ್ಳಾಕ, ನಾವೇನು ಪುಣ್ಯ ಮಾಡೀವಿ ಅಷ್ಟೇ ಸಿಗ್ತದೆ, ಹೆಚ್ಚಿಗೆ ಸಿಗಂಗಿಲ್ಲದು. ನಾವೇಟು ಕೆಲಸ ಮಾಡೀವಿ ಅಟ್ಟೆ ಪಗಾರ ಸಿಗ್ತದೆ, ನಾವೇಟು ದುಡ್ಕೊಂಡಿವಿ ಗುರುವಿನ ಬಲ್ಲಿ ಪರಮಾತ್ಮ ಬಲ್ಲಿ ಶಿವನ ಬಲ್ಲಿ ಮಡಿವಾಳಪ್ಪನ ಬಲ್ಲಿ ದೇವಿ ಬಲ್ಲಿ ಅಷ್ಟೇ ಕೊಡ್ತಾಳಕ್ಕಿ, ಹೆಚ್ಚಿಗೆ ಹ್ಯಾಂಗೆ ಕೊಡ್ತಾಳ ಪಗಾರ. ಯಪ್ಪ ಮುತ್ತೆ ಏನು ಇಟ್ಟಿದ್ರೋಪ್ಪ ಆ ಬಸ್ಸುಗೌಡ ಮನ್ನಿ
ಸಾವುಕಾರಿ ಇದ್ದಿದ್ದಿಲ್ಲ, ಸಾಧ ಇದ್ದ, ಈಗಲೂ ಕೋಟ್ಯಾಧೀಶ ಆಗ್ಯಾನ ನೀವಂತೀರಿ. ಅದಕ್ಕೆ ನೀ ಪಡೆದಿದ್ದಿ ನಿನ್ನ ಸಂಕಟ ಬೈತಿದ್ದೆ ಯಾಕೆ ಸಂಕಟಕ್ಕೆ ಅಂದ, ಅವ ಹಿಂದೆ ಪುಣ್ಯ ಮಾಡ್ಯಾನ ಸಿಕ್ಕದ, ಹಿಂದಿನ ಜನ್ಮದಾಗ ದಾನ ಧರ್ಮ ಪರೋಪಕಾರ ಮಾಡ್ಯಾನ, ಈ ಜನ್ಮದಾಗ ಪುಣ್ಯ ಸಿಕ್ಕದ. ಅದಕ್ಕೆ ನಿಜಗುಣ ಶಿವಯೋಗಿ ಹೇಳಿದರು, ನಿಜಗುಣ ಶಿವಯೋಗಿ ಹೇಳ್ತಾನೆ, ಅಂದು ಮಾಡಿದ ಪುಣ್ಯ ಹಿಂದುಣಬೇಕಲೇ ಆತ್ಮ, ಅಂದು ಮಾಡಿದ ಪುಣ್ಯ ಹಿಂದುಣಬೇಕಲೇ ಆತ್ಮ, ಇಂದು ಮಾಡಿದ ಪುಣ್ಯ ಮುಂದುಣಬೇಕಲೇ ಆತ್ಮ ಅಂತ ಹೇಳ್ದ. ಈಗೇನು ಪುಣ್ಯ ಮಾಡ್ತಿರಲ್ಲ ಯಪ್ಪ, ನಾವು ಕಡ್ಕೊಳ ಮುತ್ತೆಯಾಗ ಗೊಲ್ಗೇರಿ ಗೊಲ್ಲಳಪ್ಪಗ ಆಯಿಗಿ ಕಾಯಿ ಹೊಡೆದೇ ಹೊಡೆದೀವಿ, ಅಮಾಸಿಗೆ ನಡ್ಕೊಂಡೇ ನಡ್ಕೊಂಡೀವಿ, ನಮಗೆ ಸುಖನೇ ಆಗಲಾಗಿದೆ. ಒಬ್ಬ ಎಷ್ಟು ಮಂದಿ ನಾವು ಎಷ್ಟು ದೇವ್ರಿಗೆ ನಡ್ಕೋತೀವಿ, ಎಷ್ಟು ದೇವ್ರಿಗೆ ಕಾಯಿ ಹೊಡಿತೀವಿ, ಎಷ್ಟು ದಾನ ಮಾಡ್ತೀವಿ, ರೊಟ್ಟಿ ದಾನ ಮಾಡ್ತೀವಿ, ಜೋಳ ದಾನ ಮಾಡ್ತೀವಿ, ನಮಗೆ ಸುಖನೇ ಆಗಲಾಗಿದೆ ಅಂತ ಅಂತೀರಿ. ಅದು ಪುಣ್ಯ ಎಂದು ಹೋಗಂಗಿಲ್ಲ. ಅದು ಕೊಟ್ಟಿದ್ದು ನಿನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತರಬೇಡ ಸರ್ವಜ್ಞ ಅಂತ ಹೇಳಿದವ. ಕೊಟ್ಟಿದ್ದು ಕೆಟ್ಟೆ ಅನ್ನಬೇಡ ಅಂತ ಹೇಳದ ಸರ್ವಜ್ಞ ಹೇಳ್ದವ. ನಿನಗೆ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಹೇಳ್ದ, ನಿನಗೆ ಮುಂದೆ ಯಾವ ಜನ್ಮದಾಗ ರೋಗ, ಒಬ್ಬ ನೀನು ಕಷ್ಟದಾಗಿರ್ತೀನಿ, ಯಾರ ಬಂದು ಸಹಾಯ ಮಾಡ್ತಾರ. ಯಪ್ಪ ನಮ್ಮ ಮನೆ ಮದುವೆ ಅದ, ನಾ ಎಲ್ಲ ಕಡೆ ದುಡ್ಡು ಕೇಳೀನಿ, ನಾನು ಭಾಳ ಕಷ್ಟದಾಗೀನಿ, ಒಂದಿಷ್ಟು ನನ್ನ ಸಂಸಾರಕ್ಕೆ ಲಗ್ನಕ್ಕೆ ರೊಕ್ಕ ಕೊಡು ಅಂದ್ರೆ ಏನು ಅಂಜಬೇಡವ, ನಾ ಮಾಡ್ತೀನಿ, ನಾ ಕೊಡ್ತೀನಿ, ನೀ ಬೇಕಾದಂಗೆ ಲಗ್ನ ಮಾಡಂತಾನಲ್ಲ ಅವನೇ ದೇವರ. ಮತ್ತೆ ಹಿಂದೆ ಪುಣ್ಯ ಮಾಡಿದಿ ಕೊಟ್ಟನು, ಹಿಂದೆ ಅವನ ಜನ್ಮದಾಗ ನೀನು ಅವನಿಗೆ ಕೊಟ್ಟಿದಿ, ಅವ ಈಗ ಕೊಡ್ಲಾಕತ್ತೇನ, ಹಿಂದೆ ತಿಳ್ಕೊಬೇಕು ನಾವು. ಆ ಭಾವ ಇಟ್ಕೊಂಡು ನಡೆದಿದ್ದೆ ಆದ್ರೆ ನಮ್ಮ ಸಮತೋಲನ ಭಾವ ಆಗ್ತದೆ, ಶ್ರದ್ಧೆ ಆಗ್ತದೆ. ಈ ಪ್ರವಚನ ಉದ್ದೇಶ ಏನು ಅಂತ ಕೇಳಿದರೆ ಮನುಷ್ಯ ಪರಿವರ್ತನೆ ಆಗೋದು. ಅನೇಕ ಮನುಷ್ಯನಲ್ಲಿ ವಿಕಾರತ್ವದ ಮನುಷ್ಯನಲ್ಲಿ ಭಾಳ 10 ಇಂದ್ರಿಗಳಿಟ್ಟನವ ದೇವರ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಒಂದೇ ಇಟ್ಟನ, ಮನುಷ್ಯನಲ್ಲಿ 10 ಇಂದ್ರಿಗಳಿಟ್ಟನ, 10 ಎಲ್ಲ ಹಿಂಗೆ ಬಾಣ್ತೊಂಡು ನಿಂತಾವ, ಎಲ್ಲ ಒಂದೊಂದು ಕೆಲಸ ಮಾಡ್ತಾವು, ಒಂದೊಂದು ನಿನಗೆ ಎಲ್ಲ ದಿಕ್ಕ ದಿಶಕ್ಕೆ ನಿನಗೆ ಕಷ್ಟ ಕೊಡ್ತಾವು, ನಿನ್ನ ಕಷ್ಟ ಕೊಡ್ತಾವ. ಸುಮ್ ಸುಮ್ಮನೇರೇ ಬೈಯಂಗೆ ಅನ್ನಿಸ್ತದ, ಸುಮ್ ಸುಮ್ಮನೆ ಏನಾರ ಮಾತಾಡಂಗೆ ಅನ್ನಿಸ್ತದ, ಒಳಗೆ ನೀವು ಅನ್ನಿಸ್ತದ. ಒಳಗೊಬ್ಬ ಇರ್ತಾನ ಮಂಗೆ, ಒಳಗೊಂದಿರ್ತದ ಮನಸ್ಸನವಂತ ಮಂಗೆ ಇರ್ತದ, ಅದು ಕೆಲಸ ಕೆಟ್ಟ ಮಾಡಿ ಕೆಲಸ ಮಾಡಿಸ್ತದ. ಅದು ಅದನ್ನು ಗಟ್ಟಿ ಹಿಡಿಯೋದು ಯಾವುದು ಅಂತ ಕೇಳಿದ್ರೆ ಬುದ್ಧಿ. ಮನುಷ್ಯನ ಒಡೆಯ ಯಾರು ಅಂತ ಕೇಳಿದ್ರೆ ಬುದ್ಧಿ. ಬುದ್ಧಿಯ ಒಡೆಯ ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಇದನ್ನೆಲ್ಲ ಲೋಕ ನಡೆಸುವಂಥವ ಯಾರು ಅಂತ ಕೇಳಿದ್ರೆ ಪರಮಾತ್ಮ. ನಮ್ಮ ಲೋಕ ನಡೆಸ್ತಾನೆ, ನೀರು ಕೊಡವ, ಬೆಳಕು ಕೊಡವ, ಅನ್ನ ಕೊಡವ, ಭೂಮಿ ಕೊಟ್ಟವ, ಎಲ್ಲ ಸಂಪತ್ತು ಕೊಟ್ಟವ, ರೂಪ ಕೊಟ್ಟವ, ಸುದ್ರೂಪ ಕೊಟ್ಟವ, ಎಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಅವನಿಗೆ ನಾವು ಶರಣಾಗಬೇಕು. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುತ್ತು ಸುಳಿಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ. ಯಾರು ದೇವರದಾಸಿಮಯನ ಹೇಳಿದ್ರು ಇಷ್ಟೆಲ್ಲ ಕೊಟ್ಟವನಿಗೆ ಉಪಕಾರ ನಾವು ಎಂದ ತೀರಿಸೋರು? ಏ ಇಲ್ರಿ ಮತ್ತೆ ನಮಗೇನು ಕೊಟ್ಟಾನ್ರಿ, ಏನ್ರಿ ಎಲ್ಲರಿಗೆ ಬಾ ಸೌಕರ್ಯಾಗಿರು ತುಂಬ, ನಾವೆಲ್ಲ ಬಡವರಾಗಿವಿ, ನಿನಗೆ ಶರೀರ ಕೊಟ್ಟಾನಲ್ಲ ಪುಣ್ಯದ ಶರೀರ, ಒಂದು ಕಿಡ್ನಿ ಕೊಡ್ರಿ 25 ಲಕ್ಷ ಕೊಡ್ತಾರೆ, ಒಂದು ಕಣ್ಣು ಕಿತ್ತು ಕೊಡ್ರಿ 5 ಲಕ್ಷ ಕೊಡ್ತಾರೆ. ಶರೀರದಾಗ ಎಷ್ಟು ಇಟ್ಟಂತ ಸಂಪತ್ತು, ಭಾಳ ದೊಡ್ಡ ಸಂಪತ್ತು ಅದು. ನೀವೊಂದು ಕಿಡ್ನಿ ಹಾಕೊಳಕ್ಕೆ ಹೋಗ್ರಿ, ನೋಡಮ್ ಗೊತ್ತಾಗ್ತದೆ 20-30 ಲಕ್ಷ ರೂಪಾಯಿ ಬೇಕು ಒಂದು ಕಿಡ್ನಿ ಹಾಕೊಳಕ್ಕೆ. ಅಷ್ಟು ಸಂಪತ್ತು ಇಟ್ಟಾನ, ಕಣ್ಣಿಟ್ಟಾನ, ಕಿವಿ ಕೊಟ್ಟಾನ, ಕಾಲು ಕೊಟ್ಟಾನ, ಎಲ್ಲ ಕೊಟ್ಟಾನ. ಚಂದ ನಡ್ಕೊಂಡು ಹೋದಿವಿ ಅಂದರೆ ಎಲ್ಲನೂ ಕೊಡ್ತಾನೆ ಭಗವಂತ ಅನ್ನೋದೇ ಪ್ರವಚನದ ಉದ್ದೇಶ. ಮಡಿವಾಳಪ್ಪ ಬಹಳ ಚಂದ ಸಮಾಜ ತಿದ್ದಿ ಬೆಳೆಸಿರ್ತಕ್ಕಂಥವ, ಅವನ ವಿಚಾರಗಳು ನೀವೆಲ್ಲ ಕೇಳಿ ಆನಂದ ಪಟ್ಟೀರಿ ಅಂತ ಹೇಳಿಕೊಂಡು ಸಂಕ್ಷಿಪ್ತವಾಗಿ 5 ದಿನದ ಪರ್ಯಂತರವಾಗಿ ನಮ್ಮ ಸಿದ್ಧಬಸವ ಸ್ವಾಮಿಗಳು ಮಡಿವಾಳಪ್ಪನ ಊರಾಗೆ ಹುಟ್ಟಿ ಊರಾಗೆ ಬೆಳೆದು ನಾಡಿನ ತುಂಬ ಮಡಿವಾಳಪ್ಪನ ಬಸವಾದಿ ಶರಣರ ವಿಚಾರಧಾರೆಗಳನ್ನು, ಮಹಾತ್ಮರ ವಿಚಾರಧಾರೆಗಳನ್ನು ತಮ್ಮ ಅಮೃತವಾಣಿಯಿಂದ ಎಲ್ಲ ಕಡೆಗೆ ಹೇಳ್ಕೊಂತ ಬರುವುದರೊಳಗೆ ನಮ್ಮ ಎಲ್ಲ ಈಗಾಗಲೇ ಈ ವೇದಿಕೆ ಮೇಲೆ ನಮ್ಮ ಹಿರಿಯರಿಗೆ ಸನ್ಮಾನ ಮಾಡಿ ನಮ್ಮ ದೇವಿಯ ಭಕ್ತರು ಈ ಮಠದ ಈ ಊರಿನ
ಪ್ರೇಮದವರು, ಅವ್ರಿಗೆ ಕರೆಸಿ ಎಲ್ಲರಿಗೆ ಸನ್ಮಾನ ಮಾಡಿದ್ದೀರಿ ಅಂತ ಭಾವಿಸ್ಕೊಂಡು ಈ ದಾಸೋದಾನಿಗಳು ಎಲ್ಲ ನಮ್ಮ ಯುವಕರು ಎಲ್ಲ ಓಡಾಡಿ ಕಾರ್ಯಕ್ರಮವನ್ನು ಭಾಳ ಚಂದ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿ ವರ್ಷ ಹಿಂಗೆ ಮಾಡ್ಕೊತ ಹೋಗೋದ್ರಿಂದ ಭಾಳ ಈ ಕಾರ್ಯಕ್ರಮ ಈ ಊರಿನ ಕೀರ್ತಿಯನ್ನು ಭಾಳ ಪೇಪರ್ದಾಗ ನೋಡಿದೆ, ಮೂರ್ನಾಲ್ಕು ಪೇಪರ್ದಾಗ ಅದ. ನಮ್ಮ ಮಡಿವಾಳಪ್ಪ ಅದರಲ್ಲ, ನಮ್ಮ ಯತ್ನಾಳ್ ಮಡಿವಾಳಪ್ಪ ಪತ್ರಕರ್ತ ಅದಾನೆ, ಆ ಪತ್ರಕರ್ತ ನಮ್ಮ ಜೇವಿ ಜಾತ್ರೆದು ನಮ್ಮ ಕಾರ್ಯಕ್ರಮದ ಎಲ್ಲ ಪತ್ರಿಕೆಯೊಳಗೆ ಬಿಟ್ಟ ನಾವು ಹಾಕ್ಯಾನ. ನಮ್ಮ ಎ ಸಿ ಎಸ್ ಕಡ್ಕೊಳ್ಳೋರಂತ ದಿನ ಕಾಯಂ ಬಿಡ್ತಾರೆ ಅವ್ರು ಪ್ರವಚನ, ಪ್ರವಚನದು ಈ ಕಾರ್ಯಕ್ರಮದ ಎಲ್ಲ ಬಿಡ್ತಾರೆ. ಇದು ಪ್ರಚಾರ ಮಾಡೋದ್ರಿಂದ ನಿಮ್ಮೂರಿಗೆ ನಿಮ್ಮೂರಿನ ಹೆಸರನ್ನು ದಶದಿಕ್ಕುಗಳಿಗೆ ಹಬ್ತದ ಅನ್ನೋದ್ರ ಜೊತೆಗೇನೆ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆಸ್ಕೊಂಡು ಬಂದಿದ್ರಿ ಎಲ್ಲರಿಗೆ. ಆಯಿತು, ಇನ್ನೊಂದು ಏನು ಅಂತ ಕೇಳಿದ್ರೆ, ಎಲ್ಲರೂ ದೇವರು ಕೊಟ್ಟದ್ರೊಳಗೆ ಒಂದು ನುಡಿ ಅದ. ಏನದ ಅಂತ ಕೇಳಿದ್ರೆ, ನಾವು ಗಳಿಸಿದ್ರೊಳಗೆ ಒಂದು ಭಾಗ ಒಂದು 100 ರೂಪಾಯಿದಾಗ ಕಡಿಗೆ 10 ಪೈಸೆಯರ ದಾನ ಮಾಡ್ಬೇಕಂತ. 10 ಭಾಗರ 100 ಭಾಗದಾಗ ಒಂದು 10 ಭಾಗರ ನಮ್ಮ ಜೀವನದೊಳಗೆ ದಾನ ಮಾಡ್ಬೇಕಂತ. ಅದಕ್ಕೆ ಸುಂದರವಾದ ದೇವಸ್ಥಾನ ಕಟ್ಟಬೇಕು ಅಂತ. ಅಜರಾಮರವಾಗಿ ಉಳಿತದದು, ನಾವು ಗಳಿಸಿದ ರೊಕ್ಕ ಉಳಿತದೋ ಬಿಡ್ತದೋ ಗೊತ್ತಿಲ್ಲ, ಹೊಲ ಮನೆ ಉಳಿತವೋ ಗೊತ್ತಿಲ್ಲ. ನಮ್ಮ ಚಲೋ ಮಕ್ಕಳು ಹುಟ್ಟಿದ್ರೆ ಉಳಿತದೆ, ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಅಳಿತದೆ. ಏನೋ ನಮ್ಮ ಜೀವನದೊಳಗೆ ಖುಷಿ ಪಡೋದು ಏನು ಅಂತ ಕೇಳಿದ್ರೆ, ದೇವಿ ಗುಡಿ ಕಟ್ಟಿಸ್ಲಾಕೆ ನಿಮ್ಮ ಸಹಾಯಧನ ಮಾಡಿದ್ರಿ ಅಂದ್ರೆ ಈ ಗುಡಿ ಅಜರಾಮರವಾಗಿ ಉಳಿತದೆ. ಇದು ನಮ್ಮ ಗುಡಿ ಕಟ್ಟಾಗ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯ ಮಾಡೀನಿ ಅಂತ ಮನಸ್ಸು ಹೇಳ್ತದೆ. ನೀವು ಬಾಯಲ್ಲೇ ಹೇಳಿಲ್ಲ ಅಂದ್ರೂ ಮನಸ್ಸು ಅಂತದೆ, ಈ ಗುಡಿ ನಾನು ಕಟ್ಲಕ್ಕ ನಾನು ನನ್ನ ದೇವ್ರು ಕೊಟ್ಟದ್ರೊಳಗೆ ಕೊಟ್ಟೀನಿ ಅಂತ ಭಾಳ ಚಂದ ಮನಸ್ಸು ಅಂತದೆ. ಆ ದಾನವನ್ನು ನೀವು ಗುಡಿ ಕಟ್ಟಲಿಕ್ಕೆ ದಾನ ಕೊಡೋದ್ರೊಳಗೆ ಮುಂದಾಗಬೇಕು ಅಂತ ಭಾವಿಸ್ಕೊಂಡು ಈ ದೇವಿ ಗುಡಿ ಪ್ರಾರಂಭ ಮಾಡ್ತಾರೆ. ಆ ದೇವಿ ಗುಡಿಗೆ ಸಹಾಯ ಸಹಕಾರ ಎಲ್ಲ ತಾಯಂದಿರು ಮತ್ತು ಎಲ್ಲ ಸದ್ಭಕ್ತರು ಗ್ರಾಮಸ್ಥರು ಸುತ್ತಿನಹಳ್ಳಿ ಗ್ರಾಮಸ್ಥರು ಇದಕ್ಕೆ ಸಹಾಯ ಮಾಡ್ತಾರೆ ಅನ್ನುವಂತಹ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಿ, ಮಹಾಶಿವರಾತ್ರಿ ದಿನ ಎಲ್ಲರೂ ಸ್ನಾನ ಮಾಡಿಕೊಂಡು ಇಲ್ಲಿ ಸಂಜೆಗೆ ಸ್ನಾನ ಮಾಡಿಕೊಂಡು ಬಟ್ಟೆ ಶುಭ್ರ ಬಟ್ಟೆ ಉಟ್ಕೊಂಡು ಕಡ್ಕೊಳ್ಳೋ ಮಟ್ಟಕ್ಕೆ ಬಂದು ಅಲ್ಲೇ ಉಪಹಾರ ಮಾಡಿ ದರ್ಶನ ಮಾಡಿ ಪ್ರವಚನ ಕೇಳಿಕೊಂಡು ನೀವೆಲ್ಲ ತಾಯಂದಿರು ಬಂದ್ರೆ ಒಂದು ವರ್ಷದ ನಿಮ್ಮದು ಏನು ಮಾಡಿದ ಪಾಪ ಎಲ್ಲ ಹೋಗ್ತದೆ, ಒಂದು ವರ್ಷ ಏನು ನೀವು ಕಷ್ಟ ಉಂಟಿದ್ರೆ ನಿವಾರಣೆ ಆಗ್ತದೆ, ಎಲ್ಲ ನಿಮಗೆ ದೇವರು ಸುಖ ಸಂಪತ್ತನ್ನು ಕೊಡ್ತಾನಂತ ಭಾವಿಸ್ಕೊಂಡು ನನ್ನ 4 ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ.